ವೀಕ್ಷಕರೇ ಸನ್ಮಾರ್ಗ ನ್ಯೂಸ್ಗೆ ಸ್ವಾಗತ ಇವತ್ತು ಒಂದು ವಿಶೇಷ ಕಾರ್ಯಕ್ರಮ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ ಈ ಕಾರ್ಯಕ್ರಮದ ಇಬ್ಬರು ಅತಿಥಿಗಳು ನಮ್ಮ ಜೊತೆ ಇದ್ದಾರೆ ಒಬ್ಬರು ಡಿವೈಎಫ್ಐ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯದರ್ಶಿ ಸಂತೋಷ್ ಬಜಾಲ್ ಅವರು ಇನ್ನೊಬ್ಬರು ಜನಪರ ಚಿಂತಕ ಸಾಮಾಜಿಕ ಹೋರಾಟಗಾರರಾಗಿರುವ ಇಮ್ತಿಯಾಸ್ ಇಬ್ಬರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ ದಕ್ಷಿಣ ಕನ್ನಡ ಜಿಲ್ಲೆಗೆ ವಿಶೇಷ ಹೆಸರಿದೆ ವಿಶೇಷವಾಗಿ ರಾಜ್ಯದಲ್ಲಿಯೇ ಒಂದು ರಾಜ್ಯವೇ ಕಣ್ಣಿಟ್ಟಿರುವಂತ ಒಂದು ಜಿಲ್ಲೆ ಅಂತ ಹೇಳಿದ್ರೆ ಅದು ದಕ್ಷಿಣ ಕನ್ನಡ ಜಿಲ್ಲೆ ಈ ಜಿಲ್ಲೆ ಸಂಘ ಪರಿವಾರದ ಆಡಂಬಳ ಅಂತ ಹೇಳ್ತಾರೆ ಸಂಘ ಪರಿವಾರಕ್ಕೆ ಬಹಳ ಹಿಡಿತ ಇರುವಂತ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಇತ್ತೀಚೆಗೆ ಅಷ್ಟೇ ಬಿಜೆಪಿಯ ಕೋರ್ ಕಮಿಟಿಯ ಸಭೆ ಕೂಡ ನಡೆದದ್ದು ಅದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ 7 ವಿಧಾನಸಭಾ ಕ್ಷೇತ್ರಗಳು ಕೂಡ ಬಿಜೆಪಿಯ ವಶದಲ್ಲಿದೆ ಏಕೈಕ ಸಂಸದರು ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದರಾಗಿ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವ ನಲಿನ್ ಕುಮಾರ್ ಕಟೀಲ್ ಇದ್ದಾರೆ ಇಂತ ಒಂದು ವಿಶೇಷತೆ ದಕ್ಷಿಣ ಕನ್ನಡಕ್ಕೆ ಜಿಲ್ಲೆಗೆ ಇದ್ದರೆ ಇನ್ನೊಂದು ವಿಶೇಷತೆ ಇದೆ ಅದೇನು ಅಂತ ಹೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಿದ್ರೆ ಸಾಕಷ್ಟು ನೈತಿಕ ಪೊಲೀಸ್ ಗಿರಿ ನಡೆದಂತ ಜಿಲ್ಲೆ ಕೂಡ ದಕ್ಷಿಣ ಕನ್ನಡ ಜಿಲ್ಲೆ ಪಬ್ ಅಟ್ಯಾಕ್ ಆದಂತ ಮಾತ್ರ ಅಲ್ಲ ಜಾಗತಿಕವಾಗಿ ಸುದ್ದಿಗಿಡಾದಂತ ಜಿಲ್ಲೆ ಕೂಡ ದಕ್ಷಿಣ ಕನ್ನಡ ಜಿಲ್ಲೆ ಗೋವಿನ ಹೆಸರಲ್ಲಿ ಸಾಕಷ್ಟು ಹಲ್ಲೆ ಪ್ರತಿಭಟನೆ ದೌರ್ಜನ್ಯಗಳು ಕೂಡ ಕೇಳಿ ಬರ್ತಾ ಇರೋದು ಅದು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಇದೀಗ ಶುಕ್ರವಾರ ಮುಂಜಾನೆ ನವೆಂಬರ್ 27 ರಂದು ದಕ್ಷಿಣ ಕನ್ನಡ ಜಿಲ್ಲೆ ರಾಜ್ಯದಲ್ಲಿ ಸುದ್ದಿಗಿಡಾಯಿತು ದೇಶದ ಕೆಲವು ಮಾಧ್ಯಮಗಳಲ್ಲಿ ಕೂಡ ಸುದ್ದಿ ವರದಿಗಳು ಬಂದವು ಅದೇನು ಅಂತ ಹೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನ ವಿಜಯ ಅಪಾರ್ಟ್ಮೆಂಟಿನ ಹತ್ತಿರದ ಒಂದು ಗೋಡೆಯಲ್ಲಿ ಲಷ್ಕರೆ ತೈಬಾ ಜಿಂದಾಬಾದ್ ಅನ್ನುವ ಗೋಡೆ ಬರಹ ಒಂದು ಕಾಣಿಸಿಕೊಂಡಿತ್ತು ಸಂಘ ಪರಿವಾರಕ್ಕೆ ಧಮಕಿಯನ್ನು ಹಾಕಿದಂತ ಒಂದು ಗೋಡೆ ಬರಹ ನೀವು ಹೀಗೆಯೇ ಮುಂದುವರಿದ್ರೆ ನಾವು ಲಷ್ಕರೆ ತೈಬಾವನ್ನು ಕರಿಬೇಕಾಗುತ್ತೆ ಎಂಬ ಹೆಸರಲ್ಲಿ ಎಂಬ ರೀತಿಯಲ್ಲಿ ಆ ಗೋಡೆ ಬರಹ ಇತ್ತು ಆ ಬಳಿಕ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಂಘ ಪರಿವಾರ ಹಲವು ಪ್ರತಿಭಟನೆಗಳನ್ನು ನಡೆಸಿದೆ ಆರೋಪಿಗಳನ್ನು ಬಂಧಿಸಬೇಕು ಅಂತ ಹೇಳಿದೆ ಪೊಲೀಸರು ಕೂಡ ಈವರೆಗೆ ಯಾರನ್ನು ಬಂಧಿಸದಿದ್ದರೂ ಕೂಡ ಬಂಧಿಸುತ್ತೇವೆ ಅಂತ ಹೇಳಿದ್ದಾರೆ ಹತ್ತಿರದಲ್ಲಿ ಸಿಸಿ ಕ್ಯಾಮೆರಾ ಇಲ್ಲವೇ ಅಂತ ಪ್ರಶ್ನೆಗಳು ಬಂದಿವೆ ಅನೇಕಾರು ಬೆಳವಣಿಗೆಗಳು ಆ ಬಳಿಕ ನಡೆದಿವೆ ಇವತ್ತಿನ ಪತ್ರಿಕೆಯಲ್ಲಿ 28 ರ ಪತ್ರಿಕೆಯಲ್ಲಿ ಬಂದ ಸುದ್ದಿ ಬೇರೆ ಬೇರೆ ಪತ್ರಿಕೆಗಳಲ್ಲಿ ಬಂದ ಸುದ್ದಿಗಳಲ್ಲಿ ಒಂದು ಸುದ್ದಿ ಅದು ಹೀಗಿದೆ ಅದೇನು ಅಂತ ಹೇಳಿದ್ರೆ ಮಂಗಳೂರಲ್ಲಿ ಉಗ್ರರಿದ್ದಾರೆ ಎಂಬ ವಾದಕ್ಕೆ ಈ ಗೋಡೆ ಬರಹ ಪುಷ್ಟಿ ನೀಡಿದೆ ಅಂತ ಒಂದು ಪತ್ರಿಕೆ ಬಹಳ ಪ್ರಮುಖ ಪತ್ರಿಕೆ ಇದನ್ನು ವರದಿ ಮಾಡುತ್ತಾ ಹೇಳಿದೆ ಸಂತೋಷ್ ಬಜಾಲ್ರೆ ಹೌದೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉಗ್ರರಿದ್ದಾರೆ ಅನ್ನುವ ವಾದ ಇತ್ತು ಮತ್ತು ಈ ಗೋಡೆ ಬರಹದಿಂದಾಗಿ ಅದಕ್ಕೆ ಪುಷ್ಟಿ ಸಿಕ್ತೆ ಈ ಉಗ್ರರೇನು ಇದ್ದಾರೆ ಅನ್ನುವ ವಾದ ಅದೀಗ ಬಿಜೆಪಿ ಮತ್ತು ಸಂಘ ಪರಿವಾರ ಮಾಡಿರುವಂತದ್ದು ಆದರೆ ಈವರೆಗೆ ಒಟ್ಟು ಏನಂದ್ರೆ ಈಗ ಲಷ್ಕರ್ ಇ ತೊಯ್ಬಾ ಜಿಂದಾಬಾದ್ ಮತ್ತು ತಾಲಿಬಾನ್ನ ಈ ಗೋಡೆ ಬರ ಏನಿದೆ ಅದನ್ನ ವಿರೋಧ ಮಾಡಬೇಕು ಜಿಲ್ಲೆಯ ಜನ ಮತ್ತು ಇದರ ಹಿಂದಿರ್ತಕ್ಕಂಥ ಯಾರಿದ್ದಾರೆ ಅವರನ್ನು ಬಂಧಿಸಬೇಕು ಅದನ್ನ ಬಂಧಿಸುವ ಮೊದಲೇ ಯಾರು ಅಂತ ಕಂಡಿಡುವ ಮೊದಲೇ ಅದನ್ನು ಯಾರ್ದೋ ತಲೆಗೆ ಕಟ್ಟುವಂತ ಈ ಕೆಲಸ ಇದೆಯಲ್ಲ ಅದನ್ನ ಖಂಡಿತವಾಗಿ ಯಾರು ಮಾಡಬಾರ್ದು ಮತ್ತೆ ಇಂಥ ಇದರಲ್ಲಿ ಪತ್ರಿಕೆಯೂ ಕೂಡ ಜನರ ಭಾವನಾತ್ಮಕ ಪ್ರಶ್ನೆ ಇಂಥದೊಂದು ಘಟನೆಗಳು ಜನರನ್ನ ಪರಸ್ಪರವಾಗಿ ಅಪನಂಬಿಕೆ ಹುಟ್ಟಿಸುವಂತ ಇಂಥ ಬರಹಗಳಕ್ಕೆ ಅದಕ್ಕೂ ಕೂಡ ಪುಷ್ಟಿ ನೀಡುವಂತೆ ಪತ್ರಿಕೆಗಳು ಕೂಡ ಈ ರೀತಿ ಬರಹಗಳನ್ನ ಬರೀತಾ ಇರುವುದು ಮತ್ತು ಜನರನ್ನ ಇನ್ನಷ್ಟು ಅವರ ನಡುವೆ ಅಪನಂಬಿಕೆ ಸೃಷ್ಟಿ ಮಾಡುವ ಈ ಪತ್ರಿಕಾ ಹೇಳಿಕೆಗಳು ಕೂಡ ಅದನ್ನ ನಾವು ವಿರೋಧ ಮಾಡ್ತೀವಿ ಆ ರೀತಿಯ ಹೇಳಿಕೆಗಳು ಕೊಡೋದು ಕೂಡ ಸರಿಯಲ್ಲ ಒಟ್ಟು ಏನಾಗಿದೆ ಅಂದ್ರೆ ಇದು ಸರ್ಕಾರ ಮತ್ತು ಬಿಜೆಪಿ ಆಡಳಿತದ ವೈಫಲ್ಯ ಇದರಿಂದ ಕಾಣ್ತಾ ಇದೆ ಮತ್ತೆ ಪೊಲೀಸ್ ಇಲಾಖೆಗೆ ಈ ರೀತಿಯ ಬರೆದವರನ್ನ ಒಂದು ಪೊಲೀಸ್ ಸ್ಟೇಷನ್ನ ಕಣ್ಣಳೆತ ದೂರದಲ್ಲಿ ಈ ರೀತಿ ಗೋಡೆ ಬರ ಬರೆದಿದ್ದಾರೆ ಅದು ಕೂಡ ರಾಜಮಾರ್ಗದಲ್ಲಿ ಅವರನ್ನ ಈವರೆಗೂ ಕೂಡ ಬಂಧಿಸಲಾಗಿಲ್ಲ ಅನ್ನೋದು ನಿಜಕ್ಕೂ ಕೂಡ ಇದು ಪೊಲೀಸ್ ವೈಫಲ್ಯ ಮತ್ತು ಸರ್ಕಾರದ ಆಡಳಿತ ವೈಫಲ್ಯ ಅಂತ ಹೇಳಿಕೆ ಬಯಸ್ತೇನೆ ಇಮ್ತಿಯಾಸ್ರೆ ಈ ಹಿಂದೆ ಇಲ್ಲಿ ಸಯನೈಡ್ ಮೋಹನ್ ಅಂತ ಇದ್ರು ಸುಮಾರು 21 ಹೆಣ್ಮಕ್ಳು ನಮ್ಮ ಜಿಲ್ಲೆಯಿಂದ ಮತ್ತು ಬೇರೆ ಜಿಲ್ಲೆಯಿಂದಲೂ ಕೂಡ ಕಾಣೆಯಾದರು ಆಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರತಿಭಟನೆಗಳಾಗಿದ್ದು ವಿಶೇಷವಾಗಿ ಸ್ವಾಮೀಜಿಯವರ ನೇತೃತ್ವದಲ್ಲಿ ಕೂಡ ಪ್ರತಿಭಟನೆ ಆಗಿತ್ತು ಅದೇನು ಅಂತ ಹೇಳಿದ್ರೆ ಆ ಹೆಣ್ಮಕ್ಕಳೆಲ್ಲ ಲವ್ ಜಿಹಾದ್ಗೆ ಬಲಿಯಾಗಿದ್ದಾರೆ ಅವರನ್ನು ಮತಾಂತರ ಮಾಡಲಾಗಿದೆ ಇಸ್ಲಾಂಗೆ ಹಾಗೆ ಅವರನ್ನು ಮರಳಿಸಬೇಕು ಅನ್ನುವ ಹೆಸರಲ್ಲಿ ಈ ಪ್ರತಿಭಟನೆಗಳೆಲ್ಲ ನಡೆದಿದ್ದು ಆ ಬಳಿಕ ಸಯನೈಡ್ ಮೋಹನ್ನ ಪತ್ತೆ ಆಯಿತು ಆತನನ್ನು ಅರೆಸ್ಟ್ ಮಾಡಿದ್ರು ಜೈಲಿಗೆ ಹಾಕಿದ್ದಾರೆ ಇಂಥ ಬೇರೆ ಬೇರೆ ಪ್ರಕರಣಗಳಿವೆ ಇದು ಒಂದನ್ನು ಹೇಳಿದ್ದು ಹೇಗಿದೆ ಈ ಪ್ರಕರಣವನ್ನು ಮತ್ತು ಈ ಬರಹವನ್ನು ನೋಡಿದರೆ ಏನನಿಸುತ್ತೆ
ಈ ಬರಹ ಮತ್ತು ನೀವಿಷ್ಟೇನು ಪ್ರಕರಣ ಹೇಳಿದ್ರಿ ಇದರಲ್ಲಿ ಒಂದು ಸಾಮ್ಯತೆ ಕಾಣಬಹುದು ಯಾಕಂದ್ರೆ ನಮ್ಮ ದಕ್ಷಿಣ ಕನ್ನಡ ಮೊದಲೇ ಒಂದು ವಿಭಜನೆಗೊಂಡಿದೆ ಇಲ್ಲಿ ಮತೀಯ ವಿಭಜನೆ ತುಂಬಾ ಜಾಸ್ತಿ ಇದೆ ದೇಶವೇ ಒಂದು ಮತೀಯ ವಿಭಜನೆಯ ಹಂತದಲ್ಲಿದೆ ಈ ಸಂದರ್ಭದಲ್ಲಿ ದಕ್ಷಿಣ ಕನ್ನಡವಂತೂ ಮೊದಲೇ ಇದರ ಲ್ಯಾಬೋರೇಟರಿ ಅಂತ ಹೇಳ್ತೇವೆ ನಾವೇನು ಈ ಸಂಘ ಸಂಸ್ಥೆ ಇಲ್ಲಿಯ ಸಂಘ ಪರಿವಾರದ ಲ್ಯಾಬೋರೇಟರಿ ಅಂತ ಏನು ದಕ್ಷಿಣ ಕನ್ನಡವನ್ನು ನಾವು ಕರಿತಾ ಇದ್ದೇವೋ ಇಲ್ಲಿ ಗುಜರಾತ್ ನಂತರ ಅತಿ ಹೆಚ್ಚು ಅವರ ಹಿಡಿತ ಇರುವ ಒಂದು ಜಿಲ್ಲೆ ಅಂದ್ರೆ ನಮ್ದು ದಕ್ಷಿಣ ಕನ್ನಡ ಇಲ್ಲಿ ಇಂತಹ ಘಟನೆಗಳು ಪ್ರತಿ ಬಾರಿ ನಡೆದಾಗ ಇತ್ತೀಚೆಗಷ್ಟೇ ಏರ್ಪೋರ್ಟ್ಗೆ ಬಾಂಬ್ ಇಟ್ಟ ಆಗ ಆದಿತ್ಯರಾವ್ ಎಂಬ ಅವ ಮಾನಸಿಕ ಅಸ್ವಸ್ಥನಾದ ಆ ಮಾನಸಿಕ ಅಸ್ವಸ್ಥನಾಗುವ ಮೊದಲು ಈ ಮಾಧ್ಯಮಗಳು ಇದನ್ನು ಯಾವ ರೀತಿ ಬಿಂಬಿಸಿದವು ಅದಕ್ಕೆ ಹೀಗೆ ಹೇಳಿದ್ರು ಇಲ್ಲಿಯ ಮಂಗಳೂರಿನ ಎನ್ ಆರ್ ಸಿಯ ಪ್ರೊಟೆಸ್ಟ್ ಏನಿದೆಯೋ ಅದರಲ್ಲಿ ಇಬ್ರು ಸಾವಿಗೀಡಾದ್ರು ಆ ಪ್ರೊಟೆಸ್ಟ್ಗೆ ಪ್ರತೀಕಾರವಾಗಿ ಬಾಂಬ್ ಇಡಲಾಗಿದೆ ಅಂತ ಹೇಳಿ ಒಂದು ಪುಕಾರ ಹಬ್ಬಿಸಿದ್ರು ಈ ಬರಹವನ್ನು ನಾವು ಮೊದಲಾಗಿ ಖಂಡಿಸಬೇಕು ಏನಿದ್ದು ಗೋಡೆ ಬರಹ ಬಂದಿದೆ ಇದನ್ನು ನಾವು ಖಂಡಿಸಬೇಕು ಯಾಕಂದ್ರೆ ಈ ವಿಭಜನೆಗೊಂಡ ಜಿಲ್ಲೆಯಲ್ಲಿ ಇಂತಹ ಬರಹಗಳು ಮತ್ತಷ್ಟು ವಿಭಜನೆಯನ್ನು ತರುತ್ತೆ ಅಂತ ಸಂದರ್ಭದಲ್ಲಿ ಮತ್ತು ಇದರ ಹಿಂದಿನ ಷಡ್ಯಂತ್ರವನ್ನು ಕೂಡ ನಾವು ಏನು ಷಡ್ಯಂತ್ರ ಇದ್ದಿರಬಹುದು ಎಂಬುದನ್ನು ಕೂಡ ನಾವು ಒಂದು ಚರ್ಚೆಗೆ ಮಾಡಬೇಕಾಗುತ್ತೆ ಯಾಕಂದ್ರೆ ಈ ಆದಿತ್ಯರಾವ್ ಘಟನೆ ಇರಬಹುದು ನೀವು ಹೇಳಿದ ಸಹನೆಡ್ ಮೋಹನ್ ಕತೆ ಇರಬಹುದು ಇದೆಲ್ಲ ಬಂದಾಗ ಮಾಧ್ಯಮಗಳ ವರ್ತನೆ ಯಾವ ರೀತಿ ಇರುತ್ತವೆ ಅಂದ್ರೆ ಮಾಧ್ಯಮಗಳು ಅದನ್ನು ಮತ್ತಷ್ಟು ವೈಭವೀಕರಿಸ್ತವೆ ನೀವು ಹೇಳಿದಾಗೆ ದಕ್ಷಿಣ ಕನ್ನಡದಲ್ಲಿ ಉಗ್ರರಿದ್ದಾರೆ ಇಂತಹ ಬರಹಗಳು ಸಾಮಾನ್ಯ ಜನರು ಓದುವಾಗ ಸಾಮಾನ್ಯ ಜನರನ್ನು ಮತ್ತಷ್ಟು ಅವರನ್ನು ಆತಂಕಕ್ಕೀಡು ಮಾಡುತ್ತೆ ಮತ್ತು ಅವರು ಈ ರಾಜ್ಯದಲ್ಲಿ ದೇಶದಲ್ಲಿ ಜಿಲ್ಲೆಯಲ್ಲಿ ಏನು ವಿಭಜನೆ ಇದೆ ಅದು ಮತ್ತಷ್ಟು ಆಳಕ್ಕೆ ಹೋಗ್ತಾ ಹೋಗುತ್ತೆ ಹಿಂದೂ ಮುಸ್ಲಿಂ ಈ ಉಗ್ರರು ಯಾರು ಎಂಬುದು ಅಲ್ಲಿ ಆದಿತ್ಯರಾವ್ ಆಗಿರಬಹುದು ಇನ್ನಿದು ಪತ್ತೆ ಆಗ್ಬಹುದು ಯಾಕಂದ್ರೆ ಆ ಗೋಡೆ ಬರಹದ ನೀವು ಕ್ವಾಲಿಟಿ ನೋಡುವಾಗ ಅದರದ್ದು ಇಂಗ್ಲಿಷ್ ನೋಡುವಾಗ ಯಾರೋ ಸಾಮಾನ್ಯರು ಬರ್ತದಲ್ಲ ಯಾರೋ ಒಬ್ಬ ತಲೆ ಹಿಡುಕ ಕುಡುಕ ಬರದ ಬರಹ ಅಂತ ಅಲ್ವೇ ಅಲ್ಲ ಅದು ಇಂಗ್ಲಿಷ್ನಲ್ಲಿದೆ ಇಂಗ್ಲಿಷ್ನಲ್ಲಿದೆ ಇಂಗ್ಲಿಷ್ನ ಕ್ವಾಲಿಟಿ ಕೂಡ ಒಂದು ಅತ್ಯುತ್ತಮ ಒಂದು ಕಲಿತವ ಬರೆದಂತ ಬರಹ ಅದು ಆ ಬರಹ ನೋಡುವಾಗ ಆ ಬರಹ ಯಾರು ಬರೆದಿದ್ದಾರೆ ಪೊಲೀಸ್ ಇಲಾಖೆಗೆ ಮೇಲೆ ದೊಡ್ಡ ಜವಾಬ್ದಾರಿ ಇದೆ ರಾಜ್ಯವನ್ನು ಜಿಲ್ಲೆಯನ್ನು ಅದೇ ರೀತಿ ಮಾಧ್ಯಮಗಳು ಕೂಡ ಜವಾಬ್ದಾರಿಯುತವಾಗಿ ವರ್ತಿಸಬೇಕು ಯಾಕಂದ್ರೆ ಇಂತಹ ಘಟನೆಗಳು ನಡೆದಾಗ ಇಂತಹ ತಲೆಬರಹಗಳು ಮತ್ತಷ್ಟು ಆತಂಕಕ್ಕೀಡು ಮಾಡುವ ಬದಲು ತಲೆಬರಹಗಳ ಮೂಲಕ ಇದರ ಹಿಂದೆ ಯಾರಿದ್ದಾರೆ ಅವರನ್ನು ಪತ್ತೆ ಹಚ್ಚಬೇಕು ಅದನ್ನು ನೀವು ಹೇಳಿದಾಗೆ ಸಿಸಿ ಟಿವಿ ಬಗ್ಗೆ ಇವರು ನಮ್ದು ಇವರು ಹೇಳಿದಂತೆ ಪೊಲೀಸ್ ಸ್ಟೇಷನ್ ಇದೆ ಅದರ ಕೂಗಳತ್ತೆಯಲ್ಲಿ ಹೌದೌದು ಇಷ್ಟು ಹತ್ತಿರದಲ್ಲಿ ಒಬ್ಬರು ಬರೆದು ಹೋಗ್ತಾರೆ ಅವರನ್ನು ಇವತ್ತೆರಡು ದಿವಸ ಆಯ್ತು ಇನ್ನು ಕೂಡ ಹಿರಿಯಲಾಗಲಿಲ್ಲ ಅಂದ್ರೆ ಪೊಲೀಸ್ ಇಲಾಖೆಯ ದೊಡ್ಡ ವೈಫಲ್ಯ ಅಂತ ಹೇಳ್ಬೋದು ಪೊಲೀಸ್ ಇಲಾಖೆ ಆದಷ್ಟು ಬೇಗ ಕಾರ್ಯಪ್ರವೃತ್ತರಾಗಿ ಯಾರು ಆರೋಪಿಗಳಿದ್ದಾರೆ ಅವರನ್ನು ಹಿಡಿದು ಅವರಿಗೆ ಕಠಿಣ ಶಿಕ್ಷೆ ಕೊಡುವ ಕೆಲಸವನ್ನು ಮಾಡ್ಬೇಕು ಮತ್ತೆ ಇನ್ನೊಂದು ಅವರು ಮಾನಸಿಕ ಅಸ್ವಸ್ಥರಾಗಬಾರದು ಹಿಡಿದ ಕೂಡಲೇ ಒಂದಿದೆ ಹೆಸರು ಬದಲಾದ ಕೂಡಲೇ ಮಾನಸಿಕ ಅಸ್ವಸ್ಥರಾಗ ಅಲ್ಲ ಇಂತಹ ಒಂದು ಗೋಡೆ ಬರಹ ಕಾಣಿಸಿಕೊಳ್ಳುತ್ತೆ ಅಥವಾ ಬೇರೆ ಏನಾದರೂ ಆಗುತ್ತೆ ಅಥವಾ ಒಂದು ಪೊಲೀಸ್ ಇಲ್ಲಿ ವಿಮಾನ ನಿಲ್ದಾಣದಲ್ಲಿ ಬಾಂಬ್ ಸಿಗುತ್ತೆ ತಕ್ಷಣಕ್ಕೆ ಪ್ರತಿಭಟನೆಗಳಾಗುತ್ತೆ ನಾನು ಕೇಳ್ತಾ ಇರೋದು ಈ ಪ್ರತಿಭಟನೆಗಳ ಉದ್ದೇಶ ಏನಿರುತ್ತೆ ನಿರ್ದಿಷ್ಟ ಮಂದಿಯನ್ನು ಗುರಿ ಮಾಡಿಕೊಂಡು ಪ್ರತಿಭಟನೆಗಳಾಗುತ್ತಾ ನಿರ್ದಿಷ್ಟ ಸಮುದಾಯವನ್ನು ಗುರಿ ಮಾಡಿಕೊಂಡು ಪ್ರತಿಭಟನೆಗಳಾಗುತ್ತಾ ಅಥವಾ ಇಂಥ ಪ್ರತಿಭಟನೆಗಳಿಂದಾಗಿ ಪೊಲೀಸರ ಮೇಲೆ ಒತ್ತಡ ಹಾಕುವಂಥ ಶ್ರಮಗಳಾಗುತ್ತಾ ಯಾಕೆ ಇಂಥ ಪ್ರತಿಭಟನೆಗಳು ತಕ್ಷಣ ಒಂದು ನಿರ್ದಿಷ್ಟ ಗುರಿಯನ್ನು ಇಟ್ಕೊಂಡು ಪ್ರತಿಭಟನೆಗಳಾಗುತ್ತೆ ಅಂತ ಅದೇ ನಿನ್ನೆ ಇಂಥ ಘಟನೆ ಆದಾಗ ಕೂಡಲೇ ಅವರು ಬಿಜೆಪಿ ಸಂಘ ಪರಿವಾರ ಪ್ರತಿಭಟನೆ ಮಾಡುತ್ತೆ ಈಗ ಅವ್ರದೇ ಸರ್ಕಾರ ಇರೋದು ಕೇಂದ್ರದಿಂದ ಹಿಡಿದು ಗ್ರಾಮ ಪಂಚಾಯತ್ ಸದಸ್ಯರವರೆಗೆ ಅವರೇ ಸರ್ಕಾರ ಇರೋದು ಮತ್ತೆ ಅವ್ರು ಇಂತಹ ಪ್ರಶ್ನೆಗಳನ್ನೆತ್ತಿಯೇ ಅಧಿಕಾರಕ್ಕೆ ಬಂದಿರೋದು ಅವರು ಅಧಿಕಾರಕ್ಕೆ ಬರುವಾಗ ಏನ್ ಹೇಳಿದ್ದಾರೆ ನಾವು ಭಯೋತ್ಪಾದನೆಯನ್ನ ನಿಗ್ರಹ ಮಾಡ್ತೀವಿ ಕಪ್ಪು ಹಣ ನಿಲ್ಲಿಸ್ತೀವಿ ಈ ರೀತಿಯ ಹಲವಾರು ಹೇಳಿಕೆಗಳನ್ನ ಇಂತಹ ಹೇಳಿಕೆಗಳನ್ನ ಕೊಟ್ಟೆ ಅವ್ರು ಇವತ್ತು ಆಡಳಿತ ಚುಕ್ಕಾಣಿಯನ್ನ ಹಿಡ್ದಿರೋದು ಆದ್ರೆ ದೇಶದ ಒಳಗೆ ಒಂದು ನಗರದ ಜನವಸತಿ ಇರುವಂತಹ ಜಾಗದಲ್ಲಿ ಇಂತಹ ಬರಗಳನ್ನ ಬರೆದಿದ್ದಾರೆ ಇದನ್ನ ಹಿಡೀಲಿಕ್ಕೆ ಸಾಧ್ಯ ಆಗೋದಿಲ್ಲ ಸರ್ಕಾರ ಹಿಡಿಬೇಕು ಇಲ್ಲ ಅಂದ್ರೆ ನಾವು ತಾಲೂಕು ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತೀವಿ ಆ ರೀತಿ ಮಾಡ್ತೀವಿ ಅಂತ ಹೇಳಿಕೆ ಕೊಡ್ತಾರೆ ಇದು ನಿಜಕ್ಕೂ ಹಾಸ್ಯಾಸ್ಪದ ಯಾಕೆಂದ್ರೆ ಇದೇ ಹಿಂದೆ ಬೇರೆ ಸರ್ಕಾರ ಇರುವಾಗ ಇವರು ಸಣ್ಣ ಪುಟ್ಟ ಘಟನೆಗಳಿಗೂ ಕೂಡ ಜಿಲ್ಲೆಗೆ ಬೆಂಕಿಯನ್ನು ಕೊಡ್ತೀವಿ ಕೊಣಾಜೆ ಕಾರ್ತಿಕ್ ರಾಜ್ ಕೊಲೆ ಪ್ರಕರಣದಲ್ಲಿ ನಲ್ಲಿ ಸಂಸದ ನಳಿನ್ ಕುಮಾರ್ ಕಟೀಲ್ ಹೇಳಿದ್ರಲ್ಲ ಜಿಲ್ಲೆಗೆ ಬೆಂಕಿಯನ್ನು ಕೊಡ್ತೀವಿ ಕೂಡಲೇ 24 ಗಂಟೆ ಒಳಗೆ ಅವರನ್ನ ಬಂಧನ ಮಾಡಬೇಕು ಶರತ್ ಮಡಿವಾಳದ ಅವರದು RSS ಕಾರ್ಯಕರ್ತನ ಕೊಲೆ ಆಯಿತು ಅವಾಗ ಕೂಡ ಜಿಲ್ಲೆಯಲ್ಲಿ ಬಹಳಷ್ಟು ಗಲಾಟೆಗಳನ್ನ ಮಾಡಿದ್ರು ಆಮೇಲೆ ಅಧಿಕಾರಕ್ಕೆ ಬಂದ್ರಲ್ಲ ಈಗ ಶರತ್ ಮಡಿವಾಳ ಕೊಲೆತನಕ್ಕೆ ಏನಾಯ್ತು ಏನೂ ಆಗಿಲ್ಲ ಆದ್ರೆ ಒಟ್ಟೇನಂದ್ರೆ ಇವರು ಪ್ರತಿಭಟನೆಯನ್ನ ಮಾಡ್ತಾರೆ ಆದ್ರೆ ಇವರ ಆಡಳಿತ ಚುಕ್ಕಾಣಿ ಇರುವಾಗ ಇವರದೇ ಪೊಲೀಸ್ ಇಲಾಖೆ ಇರುವಾಗ ಇವರದೇ ಇಂಟೆಲಿಜೆನ್ಸ್ ಇರುವಾಗ ಎಲ್ಲವೂ ಇರುವಾಗ ಇಂತಹ ಬರಗಳನ್ನ ಬರೆದವರನ್ನ ಯಾಕೆ ಇವರಿಗೆ ಇಡಲಿಕ್ಕೆ ಸಾಧ್ಯ ಆಗಿಲ್ಲ ಮತ್ತು
ತಾಲಿಬಾನ್ ಅಂತ ಇಂತ ಒಂದು ಜಿಂದಾಬಾದ್ ಘೋಷಣೆಗಳನ್ನು ಬರೆಯಲಿಕ್ಕೆ ಅಷ್ಟು ಧೈರ್ಯ ಇವರಿಗೆ ಈ ಬರ್ದವರಿಗೆ ಹೇಗೆ ಬಂತು? ಇದರ ಹಿಂದೆ ಯಾರಿದ್ದಾರೆ ಅನ್ನೋದು ಪೊಲೀಸ್ ಇಲಾಖೆ ತನಿಖೆ ಮಾಡಬೇಕು, ಮತ್ತೆ ಇದರ ಹಿಂದೆ ಇರತಕ್ಕಂತವರನ್ನ ಬಂಧಿಸಬೇಕು. ನಾವು ನಿನ್ನೆನೇ ಪೊಲೀಸ್ ಕಮಿಷನರ್ ಗೆ ಹೋಗಿ ದೂರನ್ನ ಕೊಟ್ಟಿದ್ದೀವಿ, ಡಿವೈಎಫ್ ಇಂದ ದೂರನ್ನ ಕೊಟ್ಟಿದ್ದೀವಿ. ಕೂಡಲೇ ಬಂಧಿಸಬೇಕು, ಮತ್ತೆ ಇದು ಪರಸ್ಪರ ಅಪನಂಬಿಕೆಯನ್ನು ಸೃಷ್ಟಿ ಮಾಡುತ್ತೆ. ಅವರು ಇದರಲ್ಲಿ ನಾವು ಮನವಿ ಕೊಡುವಾಗ ಹೇಳಿದ್ದು ಇದರಲ್ಲಿ ತಾಲಿಬಾನ್ ಇರಲಿಲ್ಲ ಅಲ್ಲಿ ಘೋಷಣೆ ಅಂತ. ಯಾಕೆಂದ್ರೆ ಒಬ್ಬ ಪೊಲೀಸ್ ಕಮಿಷನರೇ ಎಷ್ಟು ಆ ವಿಷಯ ಬರ್ದಿರೋದರಲ್ಲಿ ತಾಲಿಬಾನ್ ಇಲ್ಲ ಅಂತ ಹೇಳ್ತಾರೆ. ನನ್ನ ಜೊತೆನೆ ತಾಲಿಬಾನ್ ನೋಡುವಾಗ ಅದರಲ್ಲಿ ತಾಲಿಬಾನ್ ಇದೆ ಅವರಿಗೇನೆ ಬಹಳಷ್ಟು ಅದನ್ನ ತಿಳ್ಕೊಳ್ಳುವಂತದ್ದು. ಅವ್ರು ಎಷ್ಟು ಆ ವಿಷಯವನ್ನ ಸೀರಿಯಸ್ ಆಗಿ ತಗೊಂಡಿದ್ದಾರೆ ಅನ್ನೋದು ಅದರಲ್ಲೇ ಗೊತ್ತಾಗುತ್ತೆ. ಹಾಗಾಗಿ ಉದೇನಂದ್ರೆ ನಾವು ಹೇಳಿದೀವಿ, ಇದನ್ನ ಇಲ್ಲಿಗೆನೆ ಬಿಡಬಾರ್ದು, ಇದ್ರ ಹಿಂದಿರ್ತಕ್ಕಂಥವರನ್ನ ಬಂಧಿಸ್ಬೇಕು. ಮತ್ತೆ ಇವರು ಬರೇ ಪ್ರತಿಭಟನೆ ಮಾಡಿ ಏನ್ ಪ್ರಯೋಜನ? ಬರೇ ಒಂದು ಪ್ರತಿಭಟನೆ ಮಾಡಿ ಇವರ ಸರ್ಕಾರ ಇದೆ, ಇವರು ಒತ್ತಾಯ ಮಾಡಿ ಇವರು 24 ಗಂಟೆ ಒಳಗೆ ಅವರನ್ನ ಬಂಧನ ಮಾಡಬೇಕು ಅಂತ ಹೇಳಿ, ಇಲ್ಲ ಅಂದ್ರೆ ಕಮಿಷನರ್ ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯ ಮಾಡ್ಲಿ, ಆವಾಗ ಈ ಪ್ರಶ್ನೆಯನ್ನ ಇತ್ಯರ್ಥ ಮಾಡ್ಲಿಕ್ಕೆ ಸರ್ಕಾರ ಕ್ರಮ ಕೈಗೊಳ್ಳುತ್ತೆ. ಅದು ಬಿಟ್ಟು ಸುಮ್ಮನೆ ನಾಟಕೀಯ ಪ್ರತಿಭಟನೆ ಯಾಕೋಸ್ಕರ? ಇಮ್ತಿಯಾಜ್ ರವರು, ನೀವು ಸಾಮಾಜಿಕ ಜಾಲತಾಣಗಳಲ್ಲಿ ಬಹಳ ಸಕ್ರಿಯರು. ಈಗಾಗಲೇ ಸಂತೋಷ್ ಬಜಲ್ ಕೂಡ ಹೇಳಿದ್ರು, ಸಾಮಾಜಿಕ ಮಾಧ್ಯಮಗಳ ಜವಾಬ್ದಾರಿ ಏನು, ಯಾವ ಭಾಷೆಯನ್ನು ಪ್ರಯೋಗಿಸಬೇಕು, ಹೇಗೆ ಮಾತಾಡಬೇಕು ಅಂತ. ನೀವು ಇದು ಲಷ್ಕರೆ ತೊಯ್ಬಾ ಅಂತ ಹೆಸರು ಬರೆದ ಕೂಡಲೇ ಅವರು ಅದನ್ನು ಬರೆದವರು ಮುಸ್ಲಿಮರು ಅನ್ನುವ ಒಂದು ಪೂರ್ವಗ್ರಹ ಪೀಡಿತ ರೀತಿಯಲ್ಲಿ ಪ್ರತಿಭಟನೆಗಳಾಗುತ್ತೆ, ಮಾತುಗಳಾಗುತ್ತೆ. ನೀವು ಮೊನ್ನೆ ಸಂಜನಾ ಗರ್ಲಾನಿ ಮತ್ತೆ ಇನ್ನೊಬ್ಬರು ರಾಗಿಣಿ ಇದ್ದಾರೆ, ರಾಗಿಣಿಯನ್ನು ಬಿಡದೇ ಇದ್ರೆ, ಜೈಲಿನಿಂದ ಬಿಡದೇ ಇದ್ರೆ ನಾವು ನ್ಯಾಯಾಧೀಶರನ್ನು ಕೊಲ್ತೇವೆ, ಥ್ರೆಟ್ ಬೆದರಿಕೆಯ ಪತ್ರವನ್ನು ಮೊನ್ನೆ ಕೆಲವು ದಿನಗಳಾದಷ್ಟು ಅಕ್ಟೋಬರ್ 2021 ಎರಡು ತಿಂಗಳ ಹಿಂದೆ ನಮ್ಮ ವಿಚಾರಣೆ ನಡೆಸ್ತಾ ಇದ್ದ ನ್ಯಾಯಾಧೀಶರಿಗೆ ಲೆಟ್ರ್ ಹೋಗಿತ್ತು, ಆಗಲೂ ಕೂಡ ಪ್ರಚಾರ ಆಗಿತ್ತು. ಅದು ಜೈಷೆ ಮೊಹಮ್ಮದ್ನ ಹೆಸರಲ್ಲಿ ಹೋದಂತಹ ಪತ್ರ, ಆ ಬಳಿಕ ಸಿಕ್ಕಿದ್ದು ಅದು ರಾಜಶೇಖರನ್ ಅವರು. ಅಂದ್ರೆ ಲೆಟರ್ ಜೈಷೆ ಮೊಹಮ್ಮದ್ನ ಹೆಸರಲ್ಲಿ ಲೆಟರ್ ಕೊಟ್ರೆ, ತಾಲಿಬಾನ್ ಹೆಸರಲ್ಲಿ ಲೆಟರ್ ಕೊಟ್ರೆ ಅದು ಮುಸ್ಲಿಮರು ಅಂತ ಭಾವಿಸ್ತಾರೆ ಅನ್ನುವ ಒಂದು ಪೂರ್ವಗ್ರಹ ಪೀಡಿತ ನಿಲುವು ಈಗಲೂ ಇದೆಯಾ ಅಂತ ಈ ಜಿಲ್ಲೆಯಲ್ಲಿ? ಮಾಧ್ಯಮಗಳು ಹಾಗೆ ಈಗಲೂ ಗ್ರಹಿಸ್ತಾ ಇದೆಯಾ? ಅಂದ್ರೆ ಲಷ್ಕರ್ನ ಹೆಸರಲ್ಲಿ ಕೊಟ್ರೆ ಅವ್ರು ಮುಸ್ಲಿಮರು ಅಂತೇಳಿ ನಾವು ಈಗಾಗಲೇ ತೀರ್ಮಾನಿಸಿಕೊಂಡು ಪ್ರತಿಭಟನೆ ಮಾಡೋದು, ಮಾಧ್ಯಮಗಳಲ್ಲಿ ಸುದ್ದಿ ಬರೆಯುವಾಗಲೂ ಕೂಡ ಅಂತಹದ್ದೊಂದು ಒತ್ತು ಕೊಟ್ಟು ಸುದ್ದಿ ಮಾಡುದು, ಇಂತಹ ಒಂದು ಸ್ಥಿತಿ ರಾಜ್ಯದಲ್ಲಿ ಈಗಲೂ ಇದೆಯಾ? ರಾಜ್ಯದಲ್ಲಿ, ಜಿಲ್ಲೆಯಲ್ಲಿ ಮಾತ್ರ ಅಲ್ಲ, ಇಡೀ ದೇಶದಲ್ಲಿ ಅಂತ ಪರಿಸ್ಥಿತಿ ಇದೆ. ಏನಂದ್ರೆ ಯಾವುದೇ ಇಂತ ಈ ಭಯೋತ್ಪಾದಕ ಸಂಘಟನೆಗಳ ಹೆಸರು ಇರಬಹುದು, ಭಯೋತ್ಪಾದಕ ಘಟನೆ ಇರಬಹುದು, ಒಂದು ಸಮುದಾಯವನ್ನು ಗುರಿ ಮಾಡಿ ದಾಳಿ ಮಾಡಲಾಗುತ್ತೆ, ಮಾಧ್ಯಮಗಳಲ್ಲಿ ಅದನ್ನು ವೈಭವೀಕರಿಸಲಾಗುತ್ತೆ. ನಾನು ಹೇಳಿದ ಆದಿತ್ಯರಾವ್ ಘಟನೆ ಇರಬಹುದು, ಅದೇ ಆದಿತ್ಯರಾವ್ ಹೆಸರು ಆದಿಲ್ ಆಗಿದ್ರೆ ಅವನ ಸಂಬಂಧ ಕೇರಳದ ಮೂಲಕ ಸಿರಿಯಾ ತನಕ ಮುಕ್ತಾಯ, ಅವ ಕೇರಳದಿಂದ ಸಿರಿಯಾ ತನಕ. ಅದು ಆದಿತ್ಯರಾವ್ ಯಾವಾಗಾದ್ನು ಅವನೊಬ್ಬ ಮಾನಸಿಕ ಅಸ್ವಸ್ಥನಾದ. ಈ ಗೋಡೆ ಬರಹದ ವಿಷಯವಾಗಿ ಹೆಸರು ರಾವ್ ಬದಲು ಮಾನಸಿಕ ಅಸ್ವಸ್ಥ ಅಲ್ಲ ಅಂತ ಹೇಳ್ತೀರಿ ನೀವು? ಮಾನಸಿಕ ಅಸ್ವಸ್ಥನೋ ಅಲ್ವೋ, ಅಷ್ಟೊಂದು ಬಾಂಬ್ ತಯಾರಿಸುವುದು ಒಬ್ಬ ಮಾನಸಿಕ ಅಸ್ವಸ್ಥನಂತ ನಾವು ಹೇಳುದಾದ್ರೆ ನಿಜವಾಗಿ ನಮ್ಮ ಮಾನಸಿಕತೆ ಬಗ್ಗೆ ನಾವು ಪರೀಕ್ಷಿಸಬೇಕಾಗುತ್ತೆ. ಒಂದು ಬಾಂಬ್ ತಯಾರಿಸುವಷ್ಟು ಮಾನಸಿಕತೆ ಇರುವವ ಒಬ್ಬ ಮಾನಸಿಕ ಅಸ್ವಸ್ಥನಾಗ್ತಾನೆ ಅಂದರೆ, ಈ ಘಟನೆಯಲ್ಲೂ ನೀವು ಒಂದು ಗಮನಿಸಬಹುದು, ಆಗ NRCಯ ಪ್ರತಿಭಟನೆ ಉನ್ನತ ಮಟ್ಟದಲ್ಲಿತ್ತು, ಇಡೀ ದೇಶವೇ ಅಂತಹ ಪ್ರತಿಭಟನೆ ನಡೀತಾ ಇದೆ. ಈಗ ದೇಶದಲ್ಲಿ ಕೂಡ ಒಂದು ಪ್ರತಿಭಟನೆ ನಡೀತಾ ಇದೆ, ದೇಶದಾದ ರೈತರು ದೆಹಲಿಯವರೆಗೂ ಪ್ರತಿಭಟನೆ ನಿರತನಾಗಿದ್ದಾನೆ. ನಮ್ಮ ರಾಜ್ಯದ ಹಲವು ಪತ್ರಿಕೆಗಳಲ್ಲಿ ಅದರ ಸಣ್ಣ ವರದಿಯೂ ಬರಲಿಲ್ಲ, ಆದ್ರೆ ಈ ಗೋಡೆ ಬರಹದ ವರದಿ ರಾಜ್ಯ ಮಟ್ಟದಲ್ಲ, ರಾಷ್ಟ್ರ ಮಟ್ಟದ ಟಿವಿ ಚಾನೆಲ್ಗಳಲ್ಲೂ ಕೂಡ ಬರುತ್ತೆ. ಏನಂದ್ರೆ ಒಂದು ಡೈವರ್ಟಿಂಗ್ ಟ್ಯಾಕ್ಟಿಕ್ಸ್, ಇದು ದೇಶದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಪ್ರತಿ ಸಲವೂ ನಡೀತಾ ಇದೆ. ದೇಶದಲ್ಲಿ ಒಂದು ಪ್ರತಿಭಟನೆ ನಡೀತಾ ಇದೆ ಅಂದಾದಾಗ ಭಯೋತ್ಪಾದನೆ ದಾಳಿ ಆಗುತ್ತೆ, ಭಯೋತ್ಪಾದನೆ ಘಟನೆ ಆಗುತ್ತೆ, ಒಂದು ಸಮುದಾಯವನ್ನು ಗುರಿ ಮಾಡಲಾಗುತ್ತೆ ಆ ಸಮುದಾಯ. ನಂತರ ಅದರ ಇತ್ತೀಚೆಗೆ ಒಂದ ನಾವು ಏನೆಲ್ಲ ನೋಡ್ತಾ ಇದ್ದೇವೆ, ಪ್ರತಿ ಸಲವೂ ಯಾವ ಒಬ್ಬ ರಾವ್ ಒಬ್ಬ ಇನ್ನೊಬ್ಬನ ಹೆಸರು ಬರುತ್ತೆ, ಆಗ ಅವ ಮಾನಸಿಕ ಅಸ್ವಸ್ಥನಾಗುತ್ತೆ. ಈಗ ಕೂಡ ಈ ಗೋಡೆ ಬರಹದ ಪ್ರತಿಭಟನೆ ಮಾಡ್ಲಿ, ಪ್ರತಿಭಟನೆ ಮಾಡಬೇಕು, ಇಂತಹ ಘಟನೆ ನಡೀಬಾರದು. ನಡೆದ್ರೆ ಪ್ರತಿಭಟನೆ ಮಾಡಿ ಒಂದು ಸಮುದಾಯವನ್ನು ದಾಳಿ ಮಾಡುವುದು ತಪ್ಪು, ಪ್ರತಿಭಟನೆ ಮಾಡಿ ಯಾರು ಆರೋಪಿಗಳಿದ್ದಾರೆ ಅವರನ್ನು ಬಂಧಿಸಬೇಕು, ಬಂಧಿಸಿ ಅವರ ಮೇಲೆ ಕಠಿಣ ಕ್ರಮ ಆಗ್ಬೇಕು. ಇದು ನಿಜಕ್ಕೂ ಈ ಗೋಡೆ ಬರಹ ಏನಿದೆ, ಒಂದು ನಿಜಕ್ಕೆ ಲಷ್ಕರೆ ತೊಯ್ಬಾ ಎಂಬುದು ಪಾಕಿಸ್ತಾನದ ಸಂಘಟನೆ, ಈಗ ಪಾಕಿಸ್ತಾನದಲ್ಲಿ ಅದರ ಅಧ್ಯಕ್ಷ ಜೈಲಲ್ಲಿದ್ದಾನೆ. ಅಂತಹ ಸಂದರ್ಭದಲ್ಲಿ ಅಂತಹ ಒಂದು ಬರಹ ಇಲ್ಲಿ ಅವರನ್ನು ಕರೀತಾರೆ, ಉಗ್ರರಿದ್ದಾರೆ ಅಂತ ಮಾಧ್ಯಮಗಳು ಅದನ್ನು ಕೇಳುವಾಗ ಉಂಟಲ್ಲ, ನಿಜವಾಗಿ ಮಾಧ್ಯಮಗಳು ಕೂಡ ಅವರ ಮಾನಸಿಕತೆಯನ್ನು ಪರೀಕ್ಷಿಸಬೇಕು. ಯಾರು ಮಾನಸಿಕ ಅಸ್ವಸ್ಥರು, ಯಾವಾಗ ಅಸ್ವಸ್ಥರಾಗುತ್ತಾರೆ, ನಿಜವಾಗಿ ಮಾಧ್ಯಮಗಳಿರಬಹುದು, ಕೆಲವಂತೂ ರಾಜಕೀಯ ಪಕ್ಷಗಳೇನಿವೆ ಅವರ
ಸಂಘ ಪರಿವಾರ ಪ್ರತಿಭಟನೆ ನಡೆಸ್ತಾ ಇದೆ. ಓಕೆ, ಸಂಘ ಪರಿವಾರ ಪ್ರತಿಭಟನೆ ನಡೆಸುವುದರಲ್ಲಿ ತಪ್ಪೇನು ಇಲ್ಲ. ಯಾಕಂತ ಹೇಳಿದ್ರೆ ರಾಜ್ಯಕ್ಕೆ ಉಗ್ರರು ಬರ್ತಾರೆ ಅಂತ ಹೇಳಿದ್ರೆ ಅದು ಸಣ್ಣ ವಿಚಾರ ಏನು ಅಲ್ಲ, ಮತ್ತೆ ಬಾಂಬ್ ಸ್ಫೋಟ ಆಗುತ್ತೆ, ಬೇರೆ ಬೇರೆಗಳಾಗುವ ಸಾಧ್ಯತೆ ಇದೆ. ನನಗೆ ಯಾಕೆ ಇದು ಸಂಘ ಪರಿವಾರ ಪ್ರತಿಭಟನೆ ಮಾಡುತ್ತೆ ಆದ್ರೆ ಕಾಂಗ್ರೆಸ್ ಪ್ರತಿಭಟನೆ ಮಾಡಿದೆಯಾ ಅಂತ ಹೇಳುವ ಪ್ರಶ್ನೆಗಳು ಬರಬಹುದು. ಅಥವಾ ಮುಸ್ಲಿಂ ಸಮುದಾಯದವರ ಪ್ರತಿಕ್ರಿಯೆ ಏನಿದೆ ಇದಕ್ಕೆ? ಈಗ ಮುಸ್ಲಿಂ ಸಮುದಾಯ ಪ್ರತಿಕ್ರಿಯಿಸಬೇಕೋ ಬೇಡವೋ, ಈವರೆಗಿನ ಮುಸ್ಲಿಂ ಸಮುದಾಯದ ಪ್ರತಿಕ್ರಿಯೆ, ಮೌನ ಪ್ರತಿಕ್ರಿಯೆ ಎಷ್ಟು ಸರಿ, ಅಥವಾ ಅವರು ಪ್ರತಿಭಟನೆಯಲ್ಲಿ ಭಾಗಿಯಾದ್ರೆ ಹೇಗೆ, ಏನು ಹೇಳ್ತೀರಿ? ಈಗ ಒಂದು ಘಟನೆ ನಿನ್ನೆ ಆಯ್ತು, ಪೊಲೀಸರು ಅದರ ಬಗ್ಗೆ ತನಿಖೆ ಮಾಡ್ತಾ ಇದ್ದಾರೆ, ಮತ್ತೆ ಕೂಡಲೇ ಅದನ್ನ ನಾವು ಪೊಲೀಸರಿಗೂ ಕೂಡ ಸಹಕಾರ ಕೊಡುವಂತದ್ದು, ಮತ್ತೆ ಅವರು ಪ್ರತಿಭಾ ಇದನ್ನ ತನಿಖೆ ಮಾಡ್ಲಿ, ಅವರನ್ನು ಕೂಡಲೇ ಬಂಧಿಸುವಂತದ್ದು ಒತ್ತಾಯ ಇದೆ. ಆದ್ರೆ ಅದನ್ನ ಕೂಡಲೇ ಆ ಸಂದರ್ಭದಲ್ಲೇ ಖಂಡಿಸುವಂತದ್ದು ಹೇಳಿಕೆ ಮುಖಾಂತರ ಖಂಡಿಸಬಹುದು. ಈಗ ಇರೋದು ಪ್ರಶ್ನೆ ಏನಂದ್ರೆ, ಒಂದು ಘಟನೆ ಆಗುವಾಗ ಜನ ಆಕ್ರೋಶದಿಂದ ಪ್ರತಿಭಟಿಸುವ ಮೊದಲು ಸರ್ಕಾರಕ್ಕೊಂದು ಕರ್ತವ್ಯ ಇದೆ, ಸರ್ಕಾರದ ಕರ್ತವ್ಯ ಇದೆ. ಏನಂದ್ರೆ, ಸರ್ಕಾರದ ಈಗ ಆಡಳಿತದಲ್ಲಿ ಇರ್ತಕ್ಕಂಥವ್ರು ಅವರು ಯಾರು ಇಂಥ ಘಟನೆಗಳಾಗಿರುವಾಗ ಮತ್ತೆ ಯಾವುದೇ ಸಮಾಜವನ್ನ ಹಾಳುಗೆಡುವಂಥದ್ದು ಮತ್ತು ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡುವಂತ ಬರುವಾಗ ಅದು ಪೊಲೀಸ್ ಇಲಾಖೆ ಕೂಡಲೇ ಕಾರ್ಯಪ್ರವೃತ್ತರಾಗಿ ಅಂತ ತನಿಖೆಯನ್ನ ಅಥವಾ ಅಂತ ಇದನ್ನ ಕೃತ್ಯವನ್ನ ಬಯಲು ಮಾಡ್ಬೇಕು. ಅದರ ಹಿಂದೆ ಇದ್ದವರು ಯಾರು, ಅದನ್ನ ಯಾರು ಮಾಡಿರೋದು, ಬಯಲು ಮಾಡ್ಬೇಕು. ಈಗ ಏನಾಗಿದೆ ಅಂದ್ರೆ, ಜನ ಯಾವ ವಿಷಯದಲ್ಲೂ ಕೂಡ ಮಾತಾಡುವಂತ ಸ್ಥಿತಿಯಲ್ಲಿಲ್ಲ. ಒಟ್ಟು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ದೇಶದಲ್ಲಿ ಈಗ ಒಟ್ಟು ಪ್ರತಿಭಟನೆಗಳಾಗ್ತಾ ಇದೆ. ರೈತರು ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗ್ತಾ ಇದೆ. ಎರಡು ದಿನದಿಂದ ಹೋರಾಟವನ್ನ ಹತ್ತಿಕ್ಲಿಕ್ಕೆ ಪೊಲೀಸ್ ಇಲಾಖೆನೇ ರಸ್ತೆಯನ್ನ ಆಗಿದ್ದು, ಅವರಿಗೆ ಜಲಫಿರಂಗಿ ಎಲ್ಲವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಒಟ್ಟು ದೇಶದಲ್ಲಿ ಕೇಂದ್ರ ಸರ್ಕಾರದ ಮತ್ತು ಬಿಜೆಪಿ ಸರ್ಕಾರದ ವಿರುದ್ಧ ಈ ಕೊರೋನಾ ಕಾಲಘಟ್ಟದಲ್ಲಿ ಹಲವಾರು ಬೇರೆ ಬೇರೆ ಶಿಕ್ಷಣದ ವ್ಯವಸ್ಥೆ ಇರಬಹುದು, ಆರೋಗ್ಯದ ಪ್ರಶ್ನೆ ಇರಬಹುದು, ರೈತರ ಪ್ರಶ್ನೆ ಇರಬಹುದು, ಕಾರ್ಮಿಕರ ಪ್ರಶ್ನೆ ನೀಟು ಹೋರಾಟ ಮಾಡ್ತಾ ಇದ್ದಾರೆ. ಇದು ಏನಂದ್ರೆ, ಇವತ್ತು ಜನ ಬಿಜೆಪಿಯ ವಿರುದ್ಧ ಹೋರಾಟ ಮಾಡ್ತಾ ಇರಬೇಕಾದ್ರೆ ಜನರ ಗಮನವನ್ನ ಬೇರೆಡೆ ಸೆಳೆಯಲಿಕ್ಕೆ, ಜನರ ಗಮನವನ್ನ ಮತ್ತೆ ಬೇರೆ ಕಡೆ ಡೈವರ್ಟ್ ಮಾಡಲಿಕ್ಕೆ ಇದೊಂದು ಪ್ರೇರಿತ ಘಟನೆಯೂ ಆಗಿರ್ಬಹುದು. ಆ ಘಟನೆ ಪ್ರೇರಿತವೋ ಅಥವಾ ನಿಜವಾಗಿಯೂ ಲಷ್ಕರೆ ತೊಯ್ಬದವರು ಬರ್ದಿದಾರೋ ಅಥವಾ ಬೇರೆ ಯಾರೋ ಬರ್ದಿದ್ದಾರೋ, ನಾವು ಇದನ್ನ ಹೇಳಿಕೆ ಇಲ್ಲಿ ಬರೋದಿಲ್ಲ. ಅದನ್ನ ತನಿಖೆಯಾಗಿ ಪತ್ತೆ ಹಚ್ಚಬೇಕು. ಆ ನಂತರ ನಾವು ಯಾರು ಇದನ್ನ ಮಾಡಿದ್ದು ಆ ನಂತರ ಚರ್ಚೆ ಮಾಡ್ಬೋದು. ಒಟ್ಟೇನಂದ್ರೆ, ಇದು ಬಿಜೆಪಿ ಸರ್ಕಾರದ ವೈಫಲ್ಯವನ್ನ ಮರೆಮಾಚಲಿಕ್ಕೆ ಇಂಥ ಘಟನೆಗಳು ಆಗ್ತಾ ಇದೆ, ಇಂಥ ಬೇರೆ ಬೇರೆ ಸ್ಥಿತಿಗಳು ನಿರ್ಮಾಣ ಆಗ್ತಾ ಇದೆ. ಯಾಕೆಂದ್ರೆ, ಈ ಹಿಂದೆ 2012ರಲ್ಲಿ ಸಿಂದಗಿಯಲ್ಲಿ ಪಾಕಿಸ್ತಾನದ ಧ್ವಜವನ್ನ ಆರಿಸಿದ್ರು. ಆರಿಸುವಾಗ ಅಲ್ಲಿ ಒಂದು 6 ಜನರನ್ನ ಬಂಧನ ಮಾಡಿದ್ರು. ಬಂಧಿಸುವಾಗ ಯಾರಿದ್ರು? ಶ್ರೀರಾಮ ಸೇನೆ ಕಾರ್ಯಕರ್ತರೇ ಇದ್ದದ್ದು. ಅದೇ ಇತ್ತೀಚೆಗೆ ಉಡುಪಿಯಲ್ಲಿ ಅಲ್ಲಿಯ ಕುಂದಾಪುರದ ಒಂದು ಮಿನಿ ವಿಧಾನಸೌಧದೊಳಗೆ ಒಬ್ಬ ಪಾಕಿಸ್ತಾನ ಅವ್ರ ಜಯಕರ ಹಾಕಿದ ಪಾಕಿಸ್ತಾನಕ್ಕೆ. ಆವಾಗ ಎಲ್ಲರೂ ಕೂಡ ಯಾರೋ ಇದರ ಹಿಂದೆ ಮುಸಲ್ಮಾನರೇ ಇರಬೇಕು ಅಂತ ಒಂದು ರೀತಿಯ ವಾತಾವರಣ ನಿರ್ಮಾಣ ಆಯಿತು. ಬಂಧನ ಮಾಡುವಾಗ ಒಬ್ಬ ಅವನ ಹೆಸರು ರಾಘವೇಂದ್ರ, ಇನ್ನೇನೋ ಬಂತು. ಆವಾಗ ಅವನು ಮಾನಸಿಕ ಅಸ್ವಸ್ಥನಾದ. ಇದೇ ರೀತಿ ಆಮೇಲೆ ದುರ್ವಿಂದರ್ ಸಿಂಗ್ ಅಂತ ಒಬ್ಬ, ದೇವಿಂದರ್ ಸಿಂಗ್ ಅನ್ನೋ ಒಬ್ಬ ಕೂಡ, ಅವನು SP ಸೂಪರಿಂಟೆಂಡ್ ಆಫ್ ಪೊಲೀಸ್, ಅವನೇ ಪಾಕಿಸ್ತಾನದ ಜೊತೆ ಶಾಮೀಲ್ ಆಗಿದ್ದಾನೆ. ಅವರ ಅಲ್ಲಿಯ ಉಗ್ರರಿಗೆ ಇದನ್ನ ಕೊಡ್ತಾ ಇದ್ದಾನೆ, ಅವನಿಗೆ ವಾಸ್ತವ್ಯ ಎಲ್ಲ ಅವನೇ ಮಾಡಿರೋದಂತ ಅವನನ್ನ ಸಸ್ಪೆಂಡ್ ಮಾಡ್ತಾರೆ. ಇಂತ ಘಟನೆಗಳು ಬಹಳಷ್ಟು ದೇಶದಲ್ಲಿ ನಡೀತಾ ಇದೆ. ಆವಾಗ ನಾನು ಅವಾಗ ಹೇಳಿದ ರೀತಿಯಲ್ಲಿ ಇವರು ಭಯೋತ್ಪಾದನೆಯನ್ನ ನಿವಾರಣೆ ಮಾಡ್ತೀವಿ, ಬೇರು ಸಮೇತ ಕಿತ್ತೋಗ್ತೀವ ಅಂತ ಅಧಿಕಾರಕ್ಕೆ ಬಂದು 2 ಅವಧಿಯಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಿ ಆದ್ರೂ ಕೂಡ ಇದನ್ನ ಯಾಕೆ ತಡಿಲಿಕ್ಕೆ ಇವರಿಂದ ಸಾಧ್ಯ ಆಗ್ತಾ ಇಲ್ಲ? ಜನ ಯಾಕೆ ಇವರು ಜನರಿಗೆ ಅಚ್ಚೇ ದಿನ ಅಂತ ಹೇಳಿದ್ರು, ಭರವಸೆಯ ದಿನಗಳು ಬರುತ್ತೆ ಅಂತ ಹೇಳಿದ್ರು, ಎಲ್ಲಾ ರೀತಿಯ ವ್ಯವಸ್ಥೆಯನ್ನು ಮಾಡ್ತೀವಿ ಅಂದ್ರೆ ಜನ ಮತ್ತೆ ಯಾಕೆ ಪ್ರತಿಭಟನೆ ಅಂತ ಮಾಡ್ಬೇಕು? ಇವರು ನಿಜವಾಗಿ ಜನರ ಕಾಳಜಿ ಇದ್ರೆ, ಜನರ ಬಗ್ಗೆ ಇವರಿಗೆ ನಿಜವಾಗಿಯೂ ಕಾಳಜಿ ಇದ್ರೆ, ಇವರು ಇಂಥ ವಿಚಾರಗಳನ್ನ, ಜನರ ಭಾವನೆಯನ್ನ ಕೆರಳಿಸುವಂತದ್ದು ಮತ್ತು ಸೂಕ್ಷ್ಮ ವಿಷಯಗಳನ್ನ ಕೂಡ್ಲೆ ಇವರಿಗೆ ಅವರನ್ನ ಬಂಧಿಸುವಂತ ಕೆಲಸಗಳನ್ನ ಮಾಡಬಹುದಾ? ಈಗ CC ಕ್ಯಾಮೆರಾ ಇಲ್ಲ, CCTV ಅಲ್ಲಿ ಇಲ್ಲ ಅಂತ ಹೇಳ್ತಾರೆ. CCTV ಬರುವ ಕಾಲದ ಮುಂಚೆಯೂ ಕೂಡ ಇಂಥ ಕೃತ್ಯಗಳನ್ನ ಮಾಡಿದವರನ್ನ ಬಂಧನ ಮಾಡಿದ್ದಾರೆ. ಬಂಧನ ಮಾಡ್ಲಿಕ್ಕೆ ನಿಜವಾಗಿ ಅಂತದ್ದೇನು ಪೊಲೀಸ್ ಇಲಾಖೆ ನಿಜವಾಗಿಯೂ ಕಾರ್ಯಪ್ರವೃತ್ತರಾದ್ರೆ ಅವ್ರದ್ದು ಇಂಟೆಲಿಜೆನ್ಸ್ ಇದೆ, ಬೇರೆ ಬೇರೆ ವಿಚಾರ ಇದೆ, ಅವ್ರದ್ದೇ ಒಂದು ಟ್ರೈನಿಂಗ್ ಆಗಿರುತ್ತೆ. ಟ್ರೈನ್ಡ್ ಪೊಲೀಸರು ಇರುವಾಗ ಅವ್ರಿಗೆ ಅದನ್ನು ಹಿಡೀಲಿಕ್ಕೆ ಎಲ್ಲಾ ರೀತಿಯ ಸಾಮರ್ಥ್ಯವು ಮತ್ತು ಅದಕ್ಕೆ ಬೇಕಾದಂತ ವ್ಯವಸ್ಥೆ ಇದೆ. ಆದ್ರೆ ಈಗ CCTV ಇಲ್ಲ, ಅದು ಇಲ್ಲ ಅನ್ನೋದನ್ನ ಅದನ್ನು ನಂಬಲಿಕ್ಕೆ ಸಾಧ್ಯ ಇಲ್ಲ. ಅದ್ರ ಹಿಂದೆಯೂ ಕೂಡ ಹಿಡೀಲಿಕ್ಕೆ ಸಾಧ್ಯ ಆಗಿದೆ. ಹಾಗಾಗಿ ಜನ ಇವತ್ತು ಇಂಥ ಪ್ರಶ್ನೆಗಳಿಗೆ ಭಾವುಕ ಪ್ರಶ್ನೆಗಳ ಇವತ್ತು ಚರ್ಚೆ ಆಗ್ತಾ ಇದೆ. ಲವ್ ಜಿಹಾದ್ ಅಥವಾ ಬೇರೆ ಬೇರೆ ಗೋವಿನ ಪ್ರಶ್ನೆಯನ್ನು ಇಟ್ಕೊಂಡು ಇಂಥ ಪ್ರಶ್ನೆ ಆಗ್ಬೇಕು. ಇಂಥ ಘಟನೆ ಮಂಗಳೂರಿನಂತಲ್ಲಿ ನಡಿಬೇಕಾದ್ರೆ
ಇದನ್ನ ಕೂಡಲೇ ಪತ್ತೆ ಹಚ್ಚಬೇಕು. ಸುಮ್ಮನೆ ಇವರು ರಾಜ್ಯ ಅಧ್ಯಕ್ಷರು ಬಿ ನಲಿನ್ ಕುಮಾರ್ ಕಟೀಲ್ ಇವರದೇ ಸರ್ಕಾರ ಇರುವಾಗ ಶೋಭಾ ಕರಂದ್ಲಾಜೆ ಎಂಪಿ ಆಗಿರುವ ಅವರು ಏನೋ ಒಂದು ಕೇರಳದವರದು ಕೃತ್ಯ ಆಗಿರಬಹುದು ಅಥವಾ ಇರ್ನ್ಯಾರ್ದು ಕೇರಳ ಇರೋದು ಎಲ್ಲಿ ಭಾರತ ದೇಶದಲ್ಲೇ ಇರೋದು ಅಥವಾ ಕಾಶ್ಮೀರದಿಂದ ಬಂದವರು ಕಾಶ್ಮೀರ ಕೂಡ ಭಾರತದ ಒಳಗೇನೆ ಇರುವಂತದ್ದು ಅವಾಗ ಯಾರೇ ಆಗಿರೋದು ಇದನ್ನ ಬಂಧಿಸಬೇಕು ಅವರನ್ನ ಅವರನ್ನ ಜೈಲಿಗೆ ಆಗುವಂತ ಕೆಲಸ ಆಗಬೇಕು. ಸಿಂದಗಿಯಲ್ಲಿ ನಾನು ಅದಕ್ಕೆ ಒಂದಷ್ಟು ಪೂರಕವಾಗಿ ಹೇಳೋದು, ಸಿಂದಗಿಯಲ್ಲಿ 2012ರಲ್ಲಿ ಆದಂತ ಪ್ರಕರಣ ಅದು. ಆಗ ಇದು ಬಜರಂಗದಳ ಮತ್ತು ಸಂಘ ಶ್ರೀರಾಮ ಸೇನೆ ವಿಜಯಪುರ ಬಂದ್ಗೆ ಕರೆ ಕೊಟ್ಟಿತ್ತು. ಅರೆಸ್ಟ್ ಆದ 7 ಮಂದಿಯಲ್ಲಿ ಮುಖ್ಯ ಆರೋಪಿ ಯಾರು ಅಂತ ಹೇಳಿದ್ರೆ ಶ್ರೀರಾಮ ಸೇನೆಯ ವಿದ್ಯಾರ್ಥಿ ವಿಭಾಗದ ನಾಯಕ ಆಗಿದ್ದು. ಇನ್ನೊಂದು ಅಂಥದ್ದೇ ಪ್ರಕರಣ ಇದೆ, ಅದು ಭಾರತೀಯ ನೌಕಾಸೇನೆಯ ಯೋಧರು ಪಾಕಿಸ್ತಾನಕ್ಕೆ ಭಾರತದ ರಹಸ್ಯವನ್ನು ಸೋರಿಕೆ ಮಾಡಿದ 13 ಮಂದಿಯನ್ನು ಇತ್ತೀಚೆಗಷ್ಟೇ 2020 ಫೆಬ್ರವರಿಯಲ್ಲಿ ಬಂಧಿಸಿದರು. ಅಂದರೆ ಇಂಥ ಪ್ರಕರಣಗಳು ಇವು ಯಾವುದಾದ್ರೊಂದು ಧರ್ಮಕ್ಕೆ ಜಾತಿಗೆ ಪಕ್ಷಕ್ಕೇನು ಸೀಮಿತ ಆಗಿರುವಂಥದ್ದು ಅಲ್ಲ. ಹೆಚ್ಚಿನ ಪ್ರಕರಣಗಳಲ್ಲಿ ದುಡ್ಡು ಬೇರೆ ಬೇರೆ ಉದ್ದೇಶಗಳು ಮಾತ್ರ ಕಾರಣ ಆಗಿರುತ್ತೆ ಹೊರತು ಅದಕ್ಕೆ ಧರ್ಮವೋ ಪಾಕಿಸ್ತಾನವೋ ಮತಾಂಧತೆಯೋ ಕಾರಣ ಆಗಿರುವುದಿಲ್ಲ. ಆದರೆ ಹೆಚ್ಚಿನ ಬಾರಿ ಅವು ಅವೇ ದಾರಿಯಲ್ಲಿ ಮತ್ತೆ ಮತ್ತೆ ಸಾಗುತ್ತೆ ಅಂತ ಮಾಧ್ಯಮಗಳು ಇದಕ್ಕೆ ಕಾರಣ ಅಂತ ಹೇಳುವುದರ ಜೊತೆಗೆ ನಾಗರಿಕ ಪ್ರಜ್ಞೆ ಅನ್ನುವುದಿಲ್ವೇ ಸಮಾಜದಲ್ಲಿ? ನಾಗರಿಕ ಪ್ರಜ್ಞೆ ಯಾಕೆ ಮತ್ತೆ ಮತ್ತೆ ಅದು ಮಾಧ್ಯಮಗಳು ಹೇಳಿದ್ದನ್ನೇ ನಂಬುತ್ತವೆ, ಯಾಕೆ ಅಂಥದ್ದೊಂದು ಟರ್ನಿಂಗ್ ಕೊಡುತ್ತೆ? ಇದು ನಾವು ಕೇಳಬೇಕಾದ ಪ್ರಶ್ನೆ. ಇಮ್ತಿಯಾಜ್ರೆ, ನೀವು ನೋಡಿ, ಒಂದು ಷಡ್ಯಂತ್ರ ಅಂತ ನಾವು ಹೇಳ್ತೇವೆ. ಇದು ಜಿಲ್ಲೆಗೆ ಸಂಬಂಧಿಸಿ ಹೇಳುವುದಾದರೆ ಕೊರೋನಾ ಕಾಲದಲ್ಲಿ ಅತ್ಯಂತ ಹೆಚ್ಚು ಸಂಕಟಪಟ್ಟವರಲ್ಲಿ ಒಂದು ಮತ್ತು ಮಾಧ್ಯಮಗಳು ಪ್ರಶ್ನೆ ಮಾಡದೇ ಇರುವ ವಿಭಾಗ ಯಾವುದು ಅಂತ ಹೇಳಿದರೆ ಟೀಚರ್ಸ್ಗಳು. ಖಾಸಗಿ ಶಾಲೆಯ ಟೀಚರ್ಸ್ಗಳು ಕಳೆದ 8 ತಿಂಗಳಿನಿಂದ ಮ್ಯಾನೇಜ್ಮೆಂಟ್ನಿಂದಲೂ ಸಂಬಳ ಸಿಗದೆ ಮನೆಯಲ್ಲಿ ಕೂಡ ಸಂಕಟ ಪಡುವ ದೊಡ್ಡದೊಂದು ಪರಿಸ್ಥಿತಿ ಇದೆ. ಯಾರು ಕೂಡ ಅದನ್ನು ಅಡ್ರೆಸ್ ಮಾಡ್ತಾ ಇಲ್ಲ. ಅವರಿಗೆ ಈಗಲೂ ಸಂಬಳ ಸಿಗ್ತಾ ಇಲ್ಲ, ಅವರಲ್ಲೇ ದುಡಿಸ್ತಾ ಇದ್ದಾರೆ. ನೀವು ಮನೆಯಲ್ಲೇ ಕುಳಿತು ಅವರಿಗೆ ಝೂಮ್ ಕ್ಲಾಸ್ ಮಾಡಿ, ಮಕ್ಕಳಿಗೆ ಗೂಗಲ್ ಮೀಟಲ್ಲಿ ಕ್ಲಾಸ್ ಮಾಡಿ ಅಂತ ಹೇಳ್ತಾರೆ. ಹಣ ಕೊಡಲ್ಲ, ಸರ್ಕಾರದಿಂದ ಯಾವ ಅನುದಾನವೂ ಪ್ರೈವೇಟ್ ಶಾಲೆಗಳಿಗೆ ಸಿಗ್ತಾ ಇಲ್ಲ. ಎರಡನೇದು, ಕೊರೋನಾ ಕಾಲದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಲವು ಪ್ರತಿಭಟನೆಗಳಾಗಿವೆ. ಅದೇನು ಅಂತ ಹೇಳಿದರೆ ಆಸ್ಪತ್ರೆಗಳು ಲೂಟ್ತಾ ಇವೆ ಜನರನ್ನು. ಇವು ಎರಡು ಪ್ರಕರಣಗಳು ಬೇರೆ ಬೇರೆ ರಸ್ತೆ. ಮಂಗಳೂರಿನಲ್ಲಿ ಅಂತೂ ಹೋಗಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ರಸ್ತೆಯಲ್ಲಿ ಗುಂಡಿಗಳಿವೆ. ಆದರೆ ಇವೆಲ್ಲವನ್ನು ಬದಿಗೆ ಸರಿಸುವುದಕ್ಕಾಗಿ ಇಂಥ ಗೋಡೆ ಬರಹಗಳು ಬರ್ತಾ ಇದೆಯೋ? ಇದರ ಹಿಂದೆ ಇವುಗಳಿಗೆ ಕಾರಣ ಇದೆ. ಯಾಕಂತ ಹೇಳಿದರೆ ಲಷ್ಕರ ತೈಬ ಮಂಗಳೂರಿಗೆ ಬಂದದ್ದು ಈವರೆಗೆ ವರದಿ ಇಲ್ಲ. ಎರಡನೇದು, ಬ್ಯಾಂಡ್ ಭಜನೆಯೊಂದಿಗೆ ಯಾವ ಸಂಘಟನೆಗಳು ಕೂಡ ಉಗ್ರ ಸಂಘಟನೆಗಳು ಬರುವ ಸಾಧ್ಯತೆ ಬಹಳ ಬಹಳ ಕಡಿಮೆ. ಆದ್ದರಿಂದ ಇವುಗಳನ್ನು ಮರೆಯಿಸುವುದಕ್ಕಾಗಿ ಉದ್ದೇಶಪೂರ್ವಕವಾಗಿ ಯಾರೋ ಈ ಕೆಲಸವನ್ನು ಮಾಡಿದ್ದಾರೆ. ಖಂಡಿತ ಖಂಡಿತ, ಈ ಇದರ ಸಾಧ್ಯತೆಯನ್ನು ನಾವು ತಲ್ಲಿ ಹಾಕುವಂತಿಲ್ಲ. ಒಂದು, ಯಾಕಂದ್ರೆ ನಮಗೆ ನಿಜವಾಗಿ ಈಗ ಚರ್ಚಿಸಬೇಕಾದಂತಹ ಅದೆಷ್ಟೋ ಸಮಸ್ಯೆಗಳಿವೆ. ನೀವು ಹೇಳಿದಂತಹ ಕೊರೋನಾದಿಂದಾದ ಕಾರಣದಿಂದಾದಂತಹ ಪರಿಸ್ಥಿತಿ, ಆ ಸಮಸ್ಯೆಗಳಿರಬಹುದು. ಅದಲ್ಲದೆ ಕೂಡ ದೇಶದಲ್ಲಿ ಬಡತನ, ನಿರುದ್ಯೋಗ, ಈ ಎಲ್ಲ ಸಮಸ್ಯೆಗಳು ಮಿತಿಮೀರಿ ಇರ್ತಾ ಇದೆ. ಜನರಲ್ಲಿ ತಿನ್ನಲು ತುಂಬಾ ಕಷ್ಟಪಡ್ತಾ ಇದ್ದಾರೆ. ಉದ್ಯೋಗ ನಿರುದ್ಯೋಗ ಅಂತೂ ಕೊರೋನಾ ನಂತರ ಭಯಾನಕ ರೀತಿಯಲ್ಲಿ ಜಾಸ್ತಿ. ಇದಕ್ಕೆ ಒಂದು ನಾನು ಸೇರಿಸ್ತೇನೆ, ಈಗ ಯಾರು ಪ್ರತಿಭಟನೆ ಮಾಡಿದ್ದಾರೋ ಆ ಬರಹದ ಬಗ್ಗೆ, ಅವರು ಇದಕ್ಕೆ ಯಾವುದಕ್ಕೂ ಪ್ರತಿಭಟನೆ ಮಾಡಿಲ್ಲ ಅಂತ. ಜಿಲ್ಲೆಯಲ್ಲಿ ಇಷ್ಟು ಜನರನ್ನು, ಬಡ ಜನರನ್ನು ಲೂಟ್ತಾ ಇದ್ದಾರೆ, ಆಸ್ಪತ್ರೆಗಳು ಲೂಟ್ತಾ ಇವೆ, ಟೀಚರ್ಸ್ಗಳ ಸಾವಿರಾರು ಟೀಚರ್ಸ್ಗಳ ಸಮಸ್ಯೆ ಇದೆ, ಅವರ ಹೊಟ್ಟೆಗೆ ಹೊಡಿತಾ ಇದೆ ಸರ್ಕಾರ. ಸರ್ಕಾರ ಕನಿಷ್ಠ ಒಂದು ಅನುದಾನ ಕೂಡ ಕೊಡ್ತಾ ಇಲ್ಲ, ರಸ್ತೆಗಳು ಇಷ್ಟು ಹಾಳಾಗಿವೆ. ಈ ಬಗ್ಗೆ ಪ್ರತಿಭಟನೆ ಮಾಡಿದ್ದನ್ನು ನೋಡಿದ್ದೀರಾ? ಇಲ್ಲ, ಇಂತಹ ಸಮಸ್ಯೆಗಳನ್ನೆತ್ತಿ ಪ್ರತಿಭಟನೆ ಅವರು ಮಾಡಿಯೂ ಇಲ್ಲ, ಇನ್ನು ಅವರು ಮಾಡುವುದೂ ಇಲ್ಲ. ಅವರಿಗೆ ಇಂತಹ ಭಾವನಾತ್ಮಕ ವಿಷಯಗಳೇ ಬೇಕಾದದ್ದು. ಈ ಭಾವನಾತ್ಮಕ ವಿಷಯಗಳು ಯಾವಾಗ ಬರುತ್ತೆ, ಬಂದಾಗ ಅದನ್ನು ಹಿಡ್ಕೊಂಡು ಮಾಡ್ತಾರೆ, ಇಲ್ಲದಿದ್ರೆ ಅಂತದನ್ನು ಸೃಷ್ಟಿಸಿ ಮಾಡ್ತಾರೆ. ಇಂತಹ ಗೋಡೆ ಬರಹ ನಿಜಕ್ಕೂ ಇದು ನಾವು ಚರ್ಚೆಗೆ ತೆಗೆದದ್ದೇ ಸರಿಯಲ್ಲ ಅಂತ ಅನಿಸುತ್ತೆ. ಯಾಕಂದ್ರೆ ಇದು ಚರ್ಚಿಸುವ ವಿಷಯವಲ್ಲ. ಚರ್ಚಿಸಬೇಕಾದ್ರೆ ರೈತರ ಪ್ರತಿಭಟನೆ ಇರಬಹುದು, ನೀವು ಹೇಳಿದಂತಹ ಟೀಚರ್ಸ್ ಮತ್ತೆ ಜನರಿಗೆ ಸಂದೇಶ ಹೇಗೆ ಕೊಡ್ತೀರಿ ನೀವು? ವೈದ್ಯಕೀಯ ನಾವು ಈ ವಿಷಯವನ್ನು ಎತ್ತದಿದ್ರೆ ಜನರಿಗೆ ಹೇಗೆ ಸಂದೇಶ ಕೊಡ್ತೀರಿ? ನಾನು ಹೇಳ್ತಾ ಇರೋದು, ನಾವು ಇದು ಚರ್ಚಿಸುವ ಅನಿವಾರ್ಯತೆ ಈ ಸಮಾಜ ಏನು ಸೃಷ್ಟಿಸಿದೆ, ಇದನ್ನು ನಾವು ಮೊದಲು ಪ್ರಶ್ನಿಸ್ಬೇಕು ಅಂತ ಹೇಳುದು. ನೀವು ಹೇಳ್ತಾ ಇರೋದು ಸರಿಯೇ, ಜನರಿಗೆ ಇದರ ಹಿನ್ನೆಲೆ ಏನು, ಇದರ ಬಗ್ಗೆ ನಾವು ಮಾಹಿತಿ ಮುಟ್ಟಿಸ್ಬೇಕು. ಆದ್ರೆ ಅಂತಹ ಒಂದು ಅನಿವಾರ್ಯತೆ ನಮ್ಮಲ್ಲಿದೆ, ನಮಗೆ ನಿಜವಾದ ಸಮಸ್ಯೆ ಯಾವ್ದಿದೆ ಅದರ ಬಗ್ಗೆ ಚರ್ಚಿಸುವುದರ ಬಗ್ಗೆ, ಇಂತಹ ಪೊಳ್ಳು ವಿಷಯಗಳ ಬಗ್ಗೆ. ನಿಜವಾಗಿ ಅದೊಂದು ನೀವು ಹೇಳಿದಂತೆ ಯಾರು ಕೂಡ ಬ್ಯಾಂಡ್ ಅಂಗುರ ಇಟ್ಕೊಂಡು ಬರುವುದಿಲ್ಲ, ಅದೊಂದು ಹಾಸ್ಯಾಸ್ಪದ, ಅದು ನೋಡಿ ನಗುವಂತ ವಿಷಯ. ಆದ್ರೆ ಅದು ಒಂದು ದೇಶ ಮಟ್ಟದ ಮಾಧ್ಯಮಗಳು ಕೂಡ ಅದನ್ನು ವರದಿ ಮಾಡುತ್ತೆ ಅಂದ್ರೆ ಒಂದು ಗೋಳೆ ಬರಹ. ಆದ್ರೆ ಇಂದಿನ ಷಡ್ಯಂತ್ರ ಎಷ್ಟು ದೊಡ್ಡದಿರಬಹುದು ಎಂಬುದನ್ನ ಆಲೋಚಿಸ್ಬೇಕು. ಸಾಮಾನ್ಯ ಜನರು ಇದರ ಬಗ್ಗೆ ಆಲೋಚನೆ ಮಾಡ್ಬೇಕು. ಯಾಕಂದ್ರೆ ಸಾಮಾನ್ಯರ ಸಮಸ್ಯೆ ದೊಡ್ಡದಿದೆ. ಕೊರೋನಾದ ಮೊದಲೇ ದೇಶ ಸಮಸ್ಯೆದ ಸುಳಿಯಲ್ಲಿದೆ. ಕೊರೋನಾ ನಂತರವಂತೂ ಟೀಚರ್ಸ್ ಇರ್ಬೋದು, ವೈದ್ಯಕೀಯ ಸಮಸ್ಯೆ ಇರ್ಬೋದು, ಕೊರೋನಾದಿಂದ ಆಸ್ಪತ್ರೆಯಲ್ಲಿ ಎಷ್ಟೋ ಜನ ಸೂಕ್ತ ಸಮಯದಲ್ಲಿ ಚಿಕಿತ್ಸೆ ಸಿಗದೆ ಸಾವಿಗೀಡಾಗಿದ್ದಾರೆ. ಈಗಲೂ ಕೂಡ ಚಿಕಿತ್ಸೆ ಪಡೆಯಲು ತಡಪಡಿಸ್ತಾ ಇದ್ದಾರೆ, ಆಗ್ತಾ ಇಲ್ಲ. ಅಂತ ಸಮಯದಲ್ಲಿ ನಾವು ಈ ಗೋಡೆ ಬರಹವನ್ನು ಹಿಡ್ಕೊಂಡು ಇದರ ಹಿನ್ನೆಲೆಯಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡ್ತಾ ಇದ್ದೇವೆ.
निजवा पोलिस बेग कार्यप्रवृत्तर इंत यार बरद्दारे हिड़ू समस्या बेग मुगस पोलिस बेग यह बे कार्यप्रवृत्तर सर को इडी प्रकरण नम मुदे इवत एलिए पोलिस अरेस्ट मतारो अलीवे बेरे बेरे रीतली साध्यते कोनेयदागि नागरिकरिगे विशेषवागि एनु हेळ्तीरि अदे कोनेयदागि एनंद्रे इंत ओंदु घटने एनिदे इदर हिंदिरतक्कंत यारे इरलि अदु यावा संघटनेवने इरलि यारे व्यक्ति आगिरलि ई बरह बरदवनन्न पोलीस इलाके कूडले बंधिसबेकु मत्ते इंत प्रश्नेगळन्न भावुक प्रश्नेगळन्नागि एत्ति जनरन्न विभजिसुव इंत मेसेज गळिगे अथवा इंत हुन्नारगळिगे नावु यारु बलियागबारदु ಈ ಸಮಾಜದಲ್ಲಿ ಭಯೋತ್ಪಾದನೆ ಮತ್ತು ಇಂತ ಏನು ಕೃತ್ಯ ಇದೆ ಅದನ್ನೆಲ್ಲರೂ ನಾವು ನಾಗರಿಕ ಸಮಾಜವಾಗಿ ಎಲ್ಲರೂ ಕೂಡ ಅದನ್ನ ವಿರೋಧ ಮಾಡಬೇಕು ಮತ್ತರೆ ಅದನ್ನ ಹೋಗಲಾಡಿಸಲಿಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನಿಸಬೇಕು ಅಂತದರಲ್ಲಿ ಇದೇ ಪ್ರಶ್ನೆಗಳನ್ನಿತ್ತು ಹಿಂದೂ ಮತ್ತು ಮುಸ್ಲಿಮರ ಜನರ ಪರಸ್ಪರ ಅಪನಂಬಿಕೆಯನ್ನು ಹುಟ್ಟಿಸುವಂತ ಹೇಳಿಕೆಗಳಿಗೆ ನಾವು ಯಾರು ಬಲಿಯಾಗಿದೆ ಸಮಾಜದಲ್ಲಿ ಒಂದು ಸೌಹಾರ್ದತೆಯನ್ನ ಒಂದು ಉತ್ತಮ ಸಮಾಜವನ್ನ ನಿರ್ಮಾಣ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಜೊತೆಯಾಗಬೇಕು ಅನ್ನೋದು ಇಂತಿಯಾದರೆ ಮುಸ್ಲಿಂ ಸಮುದಾಯವನ್ನು ಬಹಳ ಸೂಕ್ಷ್ಮವಾಗಿ ನೋಡ್ತಾ ಇರೋರು ಯಾವುದೇ ಪ್ರಕ್ರಿಯೆಗಳಿಗೆ ಫೇಸ್ಬುಕ್ನಲ್ಲಿ ಏನಾದರೂ ಕಮೆಂಟ್ ಮಾಡ್ತಾ ಅದಕ್ಕೆ ಪ್ರತಿಕ್ರಿಯಿಸೋರು ನೀವು ಈ ಇಡೀ ಪ್ರಕರಣದಲ್ಲಿ ಮುಸ್ಲಿಂ ಸಮುದಾಯ ಬಹಳ ಪ್ರಬುದ್ಧವಾಗಿ ವರ್ತಿಸಿದೆ ಅಂತ ಹೇಳುವ ಅಭಿಪ್ರಾಯಗಳಿವೆ ಯಾಕೆಂತ ಹೇಳಿದರೆ ಅದು ಮಾತೇ ಆಡಿಲ್ಲ ಅದನ್ನು ನಿರ್ಲಕ್ಷಿಸಿದೆ ಮುಸ್ಲಿಂ ಸಮುದಾಯ ಅದಕ್ಕೆ ಬರುವ ಯಾವುದೇ ರೀತಿಯ ಆ ಸಮುದಾಯವನ್ನು ಗುರಿ ಮಾಡಿ ಬರುವಂತಹ ಪ್ರತಿಭಟನೆಗಳನ್ನು ಕೂಡ ಆ ಸಮುದಾಯ ನಿರ್ಲಕ್ಷಿಸಿದೆ ಈ ಪ್ರತಿ ಈ ಈ ವರ್ತನೆಯನ್ನು ಪ್ರಬುದ್ಧತೆ ಅಂತ ಹೇಳ್ತಿರೋ ಅಥವಾ ಮುಸ್ಲಿಂ ಸಮುದಾಯ ಒಂದು ರೀತಿಯಲ್ಲಿ ಭಯದಲ್ಲಿದೆ ಅಂತ ಹೇಳ್ತಿರೋ ಇಲ್ಲ ನಿಜವಾಗಿ ಹೇಳುವುದಾದ್ರೆ ಇದೊಂದು ಪ್ರಬುದ್ಧ ರೀತಿಯಲ್ಲಿ ವರ್ತಿಸಿದೆ ಅಂತ ಹೇಳ್ಬೋದು ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡುವಾಗ ಮುಖ್ಯವಾಗಿ ದಕ್ಷಿಣ ಕನ್ನಡದ ಮುಸ್ಲಿಮರಂತೂ ಬಹಳ ಪ್ರಬುದ್ಧ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ ಯಾವುದೇ ಘಟನೆಗಳಿರ್ಬೋದು ಇಲ್ಲಿ ಪ್ರತಿ ಬಾರಿ ಕೋಮು ಗಲಭೆಗೆ ಆದಷ್ಟು ಸಂದರ್ಭಗಳನ್ನು ಸೃಷ್ಟಿಸಲಾಯಿತು ಆದರೂ ಮುಸ್ಲಿಮರು ಬಹಳ ಪ್ರಬುದ್ಧವಾಗಿ ವರ್ತಿಸಿದ್ರು ಅವರ ಪ್ರಯತ್ನ ಏನಿದೆ ಆ ಪ್ರಯತ್ನಕ್ಕೆ ತಡೆ ನೀಡಿದರು ಈ ಘಟನೆ ಕೂಡ ನಿಜಕ್ಕೂ ನಿರ್ಲಕ್ಷಿಸುವಂತ ಘಟನೆ ಇದು ನೋಡಿ ನಕ್ಕಿ ಬಿಡುವಂತ ಘಟನೆ ಅಂತಹ ಘಟನೆ ನಾನು ಹೇಳಿದಲ್ಲ ನಾವೊಂದು ಚರ್ಚಿಸುವಂತ ಅನಿವಾರ್ಯತೆ ಈ ಸಮಾಜ ಸೃಷ್ಟಿಸಿದೆ ಆದರೆ ಆ ಚರ್ಚೆಗೆ ಮುಸ್ಲಿಮರು ದೂರವಿದ್ದು ಪ್ರಭುತ್ವ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಇದೇ ರೀತಿ ಇನ್ನು ಕೂಡ ಮುಂದೆ ಕೂಡ ಇಂತಹ ಪ್ರತಿಕ್ರಿಯೆಯನ್ನು ನೀಡಿ ಯಾಕಂದ್ರೆ ನಾವು ಈ ಸಮಾಜದಲ್ಲಿ ಬದುಕಬೇಕಾದ್ರೆ ಹಿಂದೂ ಮುಸ್ಲಿಂ ಕ್ರೈಸ್ತರು ಎಲ್ಲರೂ ಒಟ್ಟಾಗಿ ಬದುಕಬೇಕು ಆ ನಮ್ಮ ಈ ಒಗ್ಗಟ್ಟಿನ ಬಲವೇನಿದೆ ಅದನ್ನು ಸಮುದಾಯ ಪ್ರತಿ ಸಮುದಾಯದವರು ಅರಿಬೇಕು ಬದುಕಬೇಕು ನಮಗೆ ಬದುಕಲೇ ಸಾಕಷ್ಟು ಸಮಸ್ಯೆಗಳಿವೆ ಉದ್ಯೋಗ ಇನ್ನು ಹಲವು ವೈದ್ಯಕೀಯ ಸಮಸ್ಯೆ ಎಲ್ಲ ಸಮಸ್ಯೆಗಳ ವಿರುದ್ಧ ನಾವು ಒಟ್ಟಾಗಿ ಹೋರಾಡಬೇಕು ಅದು ಬಿಟ್ಟು ಇಂತಹ ಕುಲ್ಲಕ ವಿಷಯಗಳನ್ನು ಹಿಡಿದು ಅದರಲ್ಲಿ ಕಿತ್ತಾಡಿ ಯಾರು ಅದನ್ನು ಬಳಸಿ ಬೇಳೆ ಬೇಯಿಸಿಕೊಳ್ಳಲು ಬಯಸುತ್ತಾರೋ ಅಂತವರಿಗೆ ನಾವು ಸೊಪ್ಪು ಹಾಕಬಾರದು ಅವರ ಅಂತಹ ಜನರಿಗೆ ಯಾವುದೇ ಅವಕಾಶವನ್ನು ನಾವು ನೀಡಬಾರದು ಧನ್ಯವಾದಗಳು ಒಟ್ಟಿನಲ್ಲಿ ಸರ್ಕಾರ ವಿಶೇಷವಾಗಿ ಜಿಲ್ಲೆಯ ಪೊಲೀಸರು ಈ ಯಾರು ಈ ಗೋಡೆ ಬರಹವನ್ನು ಬರೆದಿದ್ದಾರೋ ಅವರನ್ನು ಆದಷ್ಟು ಬೇಗ ಬಂಧಿಸಬೇಕು ಅದರ ಹಿಂದಿರುವ ಷಡ್ಯಂತ್ರಗಳನ್ನು ಬಯಲಿಗೆಳಿಬೇಕು ಮತ್ತು ಜಿಲ್ಲೆಯನ್ನು ಶಾಂತ ರೀತಿಯಲ್ಲಿ ಜಿಲ್ಲೆಯ ಮಂದಿ ಬದುಕುವುದಕ್ಕೆ ಅವಕಾಶ ಮಾಡಿಕೊಡಬೇಕು ಒಟ್ಟಿನಲ್ಲಿ ನಮ್ಮ ಉದ್ದೇಶ ಇದು ಇದರ ಹಿಂದಿರುವವರು ಬಹಿರಂಗಕ್ಕೆ ಬರಲಿ ಅವರು ಹಿಂದೂವೋ ಮುಸ್ಲಿಮೋ ನಾವು ಹೆಸರು ಹಾಕೋದು ಬೇಡ ಅವರು ಯಾರೇ ಆದರೂ ಅವರು ದುಷ್ಕರ್ಮಿಗಳು ಸಮಾಜಘಾತುಕರು ಅವರನ್ನು ಆದಷ್ಟು ಬೇಗ ಬಂಧಿಸುವ ಮೂಲಕ ಈ ಜಿಲ್ಲೆಗೆ ಜಿಲ್ಲೆಯ ಶಾಂತಿಗೆ ಪೊಲೀಸರು ಕೊಡುಗೆಯನ್ನು ಕೊಡಲಿ ಅನ್ನೋದೇ ನಮ್ಮ ಬಯಕೆ ನಮ್ಮ ಇಬ್ಬರು ಅತಿಥಿಗಳು ಕೂಡ ಅದನ್ನೇ ಬಯಸಿದ್ದಾರೆ ಸರ್ ನಿಮಗಿಬ್ಬರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ ನಿಮಗಿಬ್ಬರಿಗೂ ಕೂಡ ಧನ್ಯವಾದಗಳು ವೀಕ್ಷಕರು ಇದು ಈ ಹೊತ್ತಿನ ಕಾರ್ಯಕ್ರಮ ಇನ್ನೊಂದು ಕಾರ್ಯಕ್ರಮದೊಂದಿಗೆ ನಿಮ್ಮ ಮುಂದೆ ಬರುತ್ತೇವೆ ಅಲ್ಲಿಯವರೆಗೆ ವೀಕ್ಷಿಸ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.